ನಮಸ್ಕಾರ ಸ್ನೇಹಿತರೆ, ಸ್ಮೃತಿಸ್ ಕಿಚನ್ಗೆ ತಮಗೆಲ್ಲರಿಗೂ ಸ್ವಾಗತ. ಈ ದಿನ ನಾವು ಸಾಂಪ್ರದಾಯಿಕವಾಗಿ ಮಾಡುವಂತಹ ಬೆಲ್ಲದ ಪೊಂಗಲ್ ಮಾಡೋದನ್ನು ನೋಡೋಣ. ಸಾಂಪ್ರದಾಯಿಕವಾಗಿ ಇದನ್ನು ಕಂಚಿನ ಪಾತ್ರೆಯಲ್ಲಿ ಮಾಡ್ತಾರೆ. ಈಗಿನ ಕಾಲದಲ್ಲಿ ಕಂಚಿನ ಪಾತ್ರೆಯಲ್ಲಿ ಮಾಡೋದು ಸಾಧ್ಯವಾಗೋಲ್ಲ. ಅದಕ್ಕೆ ನಾನು ಪ್ಯಾನಿಗೆ ಪೂಜೆ ಮಾಡಿ ದೇವರನ್ನು ನೆನೆಸುತ್ತಾ ಮಾಡಿದ್ದೇನೆ. ನೀವು ಹೀಗೆ ಮಾಡಿ. ಒಂದು ಪ್ಯಾನ್ನಲ್ಲಿ ಒಂದು ಕಪ್ನಷ್ಟು ಅಕ್ಕಿ ತಗೊಳ್ಳಿ. ಅರ್ಧ ಕಪ್ಪಿನಷ್ಟು ಹೆಸರು ಬೇಳೆ. ಇದಕ್ಕೆ ಎರಡು ಲೋಟದಷ್ಟು ನೀರು ಹಾಕಿ ಬೇಯಿಸ್ಕೊಳ್ಳಿ. ಕುಕ್ಕರ್ನಲ್ಲೂ ಬೇಯಿಸ್ಬೋದು, ಆದರೆ ಹೊರಗಡೆ ಬಿಸಿದ್ರೆ ಇನ್ನೂ ರುಚಿಯಾಗತ್ತೆ. ತುಪ್ಪ ಸೇರಿಸೋದ್ರಿಂದಾಗಿ ಪರಿಮಳನೂ ಆಗತ್ತೆ ಹಾಗೂ ಬೇಗನೂ ಬೇಯುತ್ತೆ. ಬೇಯೋಷ್ಟರೊಳಗೆ ಗೋಡಂಬಿ ಬಾದಾಮಿಯನ್ನು ಪುಡಿ ಮಾಡ್ಕೊಳ್ಳೋಣ. 50 ಗ್ರಾಮ್ ಗೋಡಂಬಿ ತಗೊಳ್ಳಿ. 50 ಗ್ರಾಮ್ನಷ್ಟು ಬಾದಾಮಿ ಹಾಕಿ ಇದನ್ನು ಪುಡಿ ಮಾಡ್ಕೊಳ್ಳಿ. ನೋಡಿ, ಪುಡಿ ಮಾಡ್ಕೊಂಡಿದ್ದೀವಿ. ಈಗ ಬೆಲ್ಲ ಕರಗಿಸ್ಕೊಳ್ಳೋಣ. ಇದಕ್ಕೆ ಒಂದು ಪ್ಯಾನ್ನಲ್ಲಿ 100 ಗ್ರಾಮ್ನಷ್ಟು ಬೆಲ್ಲ ತಗೊಳ್ಳಿ. 4 ಲೋಟದಷ್ಟು ನೀರು ಸೇರಿಸಿ ಇದನ್ನು ಕರಗಿಸ್ಕೋತೀನಿ. ಸ್ವಲ್ಪ ಪಾಕ ಬರಲಿ, ಒಂದೆಳೆ ಪಾಕ ಬೇಡ. ಈಗ ಈ ಬೆಲ್ಲವನ್ನು ನಾನು ಬೇಯಿಸಿದಂತಹ ಅನ್ನ ಹಾಗೂ ಬೇಳೆಗೆ ಹಾಕ್ತಾ ಇದ್ದೀನಿ. ಇದು ಒಂಚೂರು ಪಾಕ ಬರಬೇಕು, ಒಂದೆಳೆ ಪಾಕಕ್ಕಿಂತ ಕಡಿಮೆ ಇರಬೇಕು. ಒಂಚೂರು ಪಾಕ ಇದ್ದಾಗಲೇ ಬಹಳ ಟೇಸ್ಟಿಯಾಗತ್ತೆ. ಈಗ ಪುಡಿ ಮಾಡಿಕೊಂಡಂತಹ ಕ್ಯಾಶ್ಯೂ ಬಾದಾಮನ್ನು ಹಾಕಿ, ಸಾಂಪ್ರದಾಯಿಕವಾಗೇನು ಗೋಡಂಬಿ ಬಾದಾಮಿ ಹಾಕೋದಿಲ್ಲ, ಆದರೆ ಹಾಕಿದ್ರೆ ಬಹಳ ಟೇಸ್ಟಿಯಾಗತ್ತೆ, ಹಾಗಾಗಿ ಖಂಡಿತ ಹಾಕಿ. ಸ್ವೀಟಿಗೆ ಏಲಕ್ಕಿ ಪುಡಿ ಹಾಕಿದ್ರೇ ಅಲ್ವಾ ಪರಿಮಳ. ಸ್ವಲ್ಪ ಏಲಕ್ಕಿ ಪುಡಿ ಹಾಕಿ ಇದನ್ನೊಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಒಂದು ಚಿಟಿಕೆಯಷ್ಟು ಪಚ್ಚ ಕರ್ಪೂರಂ ಅಥವಾ ತಿನ್ನುವ ಕರ್ಪೂರವನ್ನು ಸೇರಿಸಿ. ಜಾಸ್ತಿ ಹಾಕಿದ್ರೆ ಕರ್ಪೂರದ್ದೇ ಒಂದು ಸ್ಮೆಲ್ ಜಾಸ್ತಿ ಆಗಿಬಿಡುತ್ತೆ. ಸ್ವಲ್ಪನೇ ಸ್ವಲ್ಪ ಹಾಕಿದ್ರೆ ಪರಿಮಳ ಭಾಳ ಚೆನ್ನಾಗಿರುತ್ತೆ. ಈಗ ಒಂದು ಚಮಚದಷ್ಟು ತುಪ್ಪವನ್ನು ಮೇಲಿಂದ ಸೇರಿಸಿ ಇದನ್ನು ಒಮ್ಮೆ ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸರಿಯಾಗಿ ಒಂದು ಕುದಿ ಕುದಿಸಿ. ಈಗ ಗೋಡಂಬಿ ದ್ರಾಕ್ಷಿ ಹುರಿದು ಹಾಕೋಣ. ಇದಕ್ಕೆ ಒಂದು ಚಮಚದಷ್ಟು ತುಪ್ಪ ತಗೊಳ್ಳಿ. ಇಪ್ಪತ್ತೈದು ಗ್ರಾಮ್ನಷ್ಟು ಗೋಡಂಬಿ ಹಾಗೂ ದ್ರಾಕ್ಷಿಯನ್ನು ಸ್ವಲ್ಪ ಕೆಂಪಗಾಗುವ ಮಟ್ಟಿಗೆ ಹುರಿದು ಈ ನಮ್ಮ ಪೊಂಗಲಿಗೆ ಸೇರಿಸಿ ಸರ್ವ್ ಮಾಡೋದಕ್ಕಿಂತ ಮುಂಚೆ ಸ್ವಲ್ಪ ತುಪ್ಪ ಸೇರಿಸಿ ಮೇಲಿಂದ ಹುರಿದಂತಹ ಗೋಡಂಬಿ ದ್ರಾಕ್ಷಿಯನ್ನು ಹಾಕಿ ಸರ್ವ್ ಮಾಡಿ. ಬಹಳ ಗಮ್ ಅನ್ನತ್ತೆ, ಬಹಳ ಚೆನ್ನಾಗಿರುತ್ತೆ. ಪೊಂಗಲ್ ಮಾಡೋದು ಬಹಳ ಸುಲಭ. ಈ ಸಂಕ್ರಾಂತಿಯಂದು ಖಂಡಿತ ಮಾಡಿ. ಪೊಂಗಲ್ ಸಂಪೂರ್ಣವಾಗಿ ರೆಡಿಯಾಗಿದೆ, ಖಂಡಿತ ಮಾಡಿ. ದೇವರಿಗೆ ನೈವೇದ್ಯವನ್ನು ಮಾಡಿ ಆಮೇಲೆ ಮನೆ ಮಂದಿಯೆಲ್ಲ ತಿನ್ನಿ. ಇದರಿಂದಾಗಿ ದೈವಿಕ ಶಕ್ತಿಯೂ ಕೂಡ ನಿಮ್ಮ ಪಾಲಿನದ್ದಾಗತ್ತೆ. ನಿಮಗೆ ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಇದಕ್ಕೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ.